हेलो फ्रेंड्स नमस्कार वेलकम बैक टू माय चैनल हेगिद्रे फ्रेंड्स आई होप चेन्नागिद्रे इवत्तिन व्लॉग ना ईग मॉर्निंग स्टार्ट माड्ता इदीनि फ्रेंड्स मक्कळु कूड कूतिद्दारे इल्ले टीवी नोड्कोंडु सो नानु कूड ब्लौस कट माड्ता इद्दे सो हागे व्लॉग ना स्टार्ट माडोण अंत स्टार्ट माडिदीनि कप्पुगे बर्ता इदे नोडि एक्चुअली तुम्बा मनेयल्लिरोदु ब्लौस एल्ला स्टिच माडोदित्तु अंत हेळिद्नल्वा सो स्टिच माड्दे आल्मोस्ट इन्न मूरु ब्लौस अष्टे इत्तु नमगोंदु अदन्न स्टिच माड्बिट्टु आमेले नंदु ओंदु सीरे अथवा ओंदु अट्लीस्ट ओंदु ब्लौस आद्रू ಹೊಲ್ಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ಇವಾಗ ಹೊಲಿಯೋದಕ್ಕೆ ಆಗೋದಿಲ್ಲ ಯಾಕಂತ ಅಂದ್ರೆ ಇವಾಗ ನಮ್ಮ ಓನ್ ಬ್ಲೌಸ್ ಒಂದು 3 ಬ್ಲೌಸ್ ಇದ್ದು ಸೋ ಅದನ್ನು ಕೂಡ ಇವಾಗ ಹೊಲಿಯೋದಕ್ಕೆ ಆಗೋದಿಲ್ಲ ಊರಿಗೆ ತಗೊಂಡು ಹೋಗ್ತೀನಿ ಅಲ್ಲೇ ನಮ್ಮ ತಂಗಿ ಇಬ್ರು ಕೂಡ ಇವಾಗ ಟೈಲರಿಂಗ್ ಕ್ಲಾಸ್ ಅವರು ಕಲಿತಿದ್ದಾರೆ ಇನ್ನೊಬ್ಬ ಚಿಕ್ಕ ತಂಗಿ ಅವಳು ಕೂಡ ಕಲಿತಾ ಇದ್ದಾಳೆ ಇನ್ನು ದೊಡ್ಡ ತಂಗಿ ಅವಳು ಕೂಡ ಬ್ಲೌಸ್ ಹೊಲಿತಾಳೆ ಅಲ್ಲೇ ಊರಿಗೆ ತಗೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ಎರಡಂತೂ ಹೊಲಿದಿದ್ದೀನಿ ನಂದು ಬ್ಲೌಸ್ ಅಂತೂ ಹೊಲಿಯೋದಕ್ಕೆ ಆಗೋದಿಲ್ಲ ಯಾಕಂತ ಅಂದ್ರೆ ಮುಂದಿನ ತಿಂಗಳು ಇಲ್ಲ ಇದೇ ತಿಂಗಳು ನಮ್ಮ ಊರಲ್ಲಿ ಜಾತ್ರೆ ಇದೆ ಸೋ ಹಾಗಾಗಿ ಎಲ್ಲರದು ಕೂಡ ಜಾತ್ರೆಗೆ ಬಟ್ಟೆಗಳನ್ನು ಹೊಲಿತಾ ಇದೆ ಮನೆಯಲ್ಲಿ ಇರೋರದು ಸೋ ಹೊಸ ಹೊಸ ಬಟ್ಟೆಗಳನ್ನು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ನಾನು ಕೂಡ ಒಂದು ಹೊಲ್ಕೊಳ್ಳೋಣ ಅಂತ ಅನ್ಕೊಂಡೆ ಸೋ ನಮ್ಮ ಅವಂದು ಕೂಡ ಹೊಲಿಯಕ ಆಗಲ್ಲ ಮತ್ತೆ ನಂದು ಕೂಡ ಹೊಲಿಯಕ ಆಗಲ್ಲ ಅಟ್ ಲೀಸ್ಟ್ ಎರಡಾದರೂ ಹೊಲ್ದೆ ನಮ್ಮ ಅವಂದು ನನ್ನಂತೂ ಹೊಲ್ಕೊಳ್ಳಕ್ಕೆ ಆಗಲ್ಲ ಇರೋ ಬ್ಲೌಸ್ನೇ ಹಾಕೊಂಡು ಜಾತ್ರೆನ ಮಾಡೋದು ಈ ರೀತಿ ಆಗುತ್ತೆ ಒಂದೊಂದು ಟೈಮ್ ನಾವು ಏನೋ ಒಂದು ಪ್ಲಾನ್ ಮಾಡ್ಕೊಳ್ತೀವಿ ಅದು ಆಗೋದೇ ಇನ್ನೊಂದು ಏನಂದ್ರೆ ಸಡನ್ ಆಗಿ ಕಸ್ಟಮರ್ ಬಂದಿದ್ದಾರೆ ಬ್ಲೌಸ್ ಹೊಲಿಯೋಕೆ ಹಾಕೋದಕ್ಕೆ ಅಂತ ಹೇಳಿ ಟೈಮ್ ಕೊಡ್ತಾರೇನೋ ಒಂದು 15 20 ದಿನ ಆದ್ರೂ ಅಂತ ಅನ್ಕೊಂಡಿದ್ದೆ ಬಟ್ ಅವರಿಗೆ ಅರ್ಜೆಂಟ್ ಆಗಿ ಅವರಿಗೂ ಇದೆ ತಿಂಗಳು ಬೇಕಂತೆ ಬ್ಲೌಸ್ ಗಳು ಸ್ಟಿಚ್ ಮಾಡಿ ಕೊಡಬೇಕು ಅವರ ಮನೆಯಲ್ಲಿ ಏನೋ ಮದುವೆ ಇದೆ ಅಂತೆ ಸೋ ಮದುವೆ ಅಂದ್ರೆ ಕೇಳಬೇಕಾ ಏನು ಮಾಡಕಾಗಲ್ಲ ಹೊಲ್ದು ಕೊಡಲೇಬೇಕು ಬೇರೆ ಊರಿಗೆ ಹೋಗ್ತೀವಿ ಜಾತ್ರೆಗೆ ಹೋಗ್ತೀವಿ ಅಂತಂದ್ರೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬಹುದು ಸ್ವಲ್ಪ ಆಗುತ್ತಾ ಅಂತ ಹೇಳಿ ಸ್ವಲ್ಪ ಲೇಟ್ ಕೊಟ್ಟರು ಕೂಡ ಆಗುತ್ತೆ ಆದ್ರೆ ಇದು ಮದುವೆ ಬ್ಲೌಸ್ ಅಲ್ವಾ ಬಿಡೋ ಹಾಗಿಲ್ಲ ಹೊಲ್ದು ಕೊಡಲೇಬೇಕು ಇವಾಗ ನಂದು ಬಟ್ಟೆ ಹೊಲ್ಕೊಳ್ಳೋದು ಕೂಡ ಸೈಡಿಗೆ ಇಟ್ಬಿಡ್ತೀನಿ ಮತ್ತೆ ನಮ್ಮ ಅವನ ಬಟ್ಟೆಗಳು ಹೊಲಿಯೋದು ಕೂಡ ಸೈಡಿಗೆ ಇಟ್ಬಿಡ್ತೀನಿ ಅಲ್ಲೇ ಊರಿಗೆ ಹೋದಾಗ ನೀನು ಹೊಲ್ದು ಬಿಡ್ತಿ ಅನ್ವಿತಾ ಹೊಲಿತಾಳ ಅಂತ ನೋಡಿ ಬ್ಲೌಸ್ ನನಗೆ ಹೊಲಿಯಕ ಆಗ್ತಾ ಇಲ್ಲ ಅಷ್ಟೊಂದು ಬಟ್ಟೆಗಳು ಇದ್ದಾವೆ ಆಕ್ಚುಲಿ ವ್ಲಾಗ್ ಮಾಡಬಾರದು ಅಂತ ಅನ್ಕೊಂಡಿದ್ದೆ ತುಂಬಾ ಕೆಲಸ ಇದೆ ಅಂತ ಹೇಳಿ ಇರ್ಲಿ ಎಷ್ಟು ಆಗುತ್ತೆ ಅಷ್ಟು ಮಾಡಣ ಸಿಂಪಲ್ ಆಗಿ ಅಂತ ಹೇಳಿ ಮಾಡ್ತಾ ಇದೀನಿ ಬ್ಲೌಸ್ ನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಇರಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಬ್ಲೌಸ್ ಕಟ್ ಮಾಡಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದೀನಿ ಏನು ಅವಲ್ಲಪ್ಪ ನನ್ನ ಹೊಟ್ಟೆ ಸರಿ ಇಲ್ಲ ಹೊಟ್ಟೆ ಒಂದು ಸರಿ ಇಲ್ಲ ಫ್ರೆಂಡ್ಸ್ ಹೊಟ್ಟೆನೂ ಕೂಡ ನೋವಾದಂಗ ಆಗ್ತಾ ಇದೆ ಆಮೇಲೆ ನೋಡಿ ಇದೊಂದು ಬ್ಲೌಸ್ ಇದು ಒಬ್ಬರದು ಮತ್ತೆ ಇದೆ ನೋಡಿ ಮದುವೆ ಬ್ಲೌಸ್ ಇದು ಕೂಡ ಮದುವೆ ಬ್ಲೌಸ್ ಇದು ಒಂದು ಸೋ ಇವೆರಡು ಕೂಡ ಮದುವೆ ಹುಡುಗಿ ಬ್ಲೌಸ್ ಮತ್ತೆ ಇದೊಂದು ಬ್ಲೌಸ್ ಸೋ ಟೋಟಲ್ 5 ಬ್ಲೌಸ್ ನ ಹೊಲಿಬೇಕು ಅದು ನಾನು ಊರಿಗೆ ಜಾತ್ರೆಗೆ ಹೋಗೋದ್ರ ಒಳಗಡೆ ಸೋ ಇಷ್ಟೊಂದು ಕೆಲಸಕ್ಕೆಲ್ಲ ಮುಗಿಸ್ಕೊಂಡು ಹೋಗಬೇಕು ಹಾಗೆ ಯೂಟ್ಯೂಬ್ ದು ಒಂದು ಕೆಲಸ ಇರುತ್ತಲ್ವಾ ಸೋ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು ನಾನು ಊರಿಗೆ ಸೋ ಬ್ಲಾಗ್ ಕೂಡ ಅಷ್ಟೊಂದು ಮಾಡಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಸೋ ಎಷ್ಟಾಗುತ್ತೋ ಅಷ್ಟು ಮತ್ತೆ ಬ್ಲಾಗ್ ನ ಮಾಡಿ ಶೇರ್ ಮಾಡ್ಕೊಳ್ತೀನಿ ಇವಾಗ ಗಂಜಿನ ಕುಡಿದು ಬ್ಲೌಸ್ ಕಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ಎರಡು ಬ್ಲೌಸ್ ಕಟ್ ಮಾಡಿಬಿಟ್ಟು ಟಿಫನ್ ಮಾಡ್ತೀನಿ ಅಡಿಗೆ ಕೂಡ ಇವತ್ತೇನು ರೊಟ್ಟಿ ಏನು ಮಾಡಲ್ಲ ರೊಟ್ಟಿ ಇದ್ದಾವೆ ಪಲಾವ್ ಮಾಡಿದ್ದೆ ಸೊ ಪಲಾವ್ ಇದೆ ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಇದೆ ಗಂಜಿ ಮಾಡಿಕೊಂಡು ಕುಡಿದು ಕೂತಿದ್ದೀವಿ ಅನ್ವಿತಾ ನಾಷ್ಟ ಮಾಡಿರಿ ನಾಷ್ಟ ಮಾಡಿರಿ ಪಲಾವ್ ನಮ್ಮ ಇವ್ರು ನಾಷ್ಟ ಕೂಡ ಮಾಡಿದಾರಂತೆ ನಾನು ಕೂಡ ಯೂಟ್ಯೂಬ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅವರು ದುಗ್ಗುಂದ ಹಂಗ ಬಿಸ್ತಾವು ಈಗ ಬ್ಲೌಸ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಲೇಟ್ ಆದ್ರೆ ಆಮೇಲೆ ಆಗೋದಿಲ್ಲ ಇವತ್ತು ವ್ಲಾಗ್ ಏನ್ ಮಾಡಬಾರದು ಅಂತ ಅನ್ಕೊಂಡಿದ್ದೆ ಆಗ್ಲೇ ಹೇಳಿದ್ನಲ್ವ ವ್ಲಾಗ್ ಮಾಡಬಾರದು ಅಂತ ಅನ್ಕೊಂಡಿದ್ದೆ ತುಂಬಾ ಬಟ್ಟೆಗಳು ಹೊಲಿಯೋದಿದ್ದೇವೆ ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟಾದಷ್ಟು ಮಾಡೋಂತ ಮಾಡಿದೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ಮುಗಿಸ್ದೆ ಆಲ್ರೆಡಿ ಇವಾಗ ಇನ್ನೊಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಗ್ರೀನ್ ಕಲರ್ ಆಗಲೇ ನಾನು ರೆಡ್ ಕಲರ್ ಬ್ಲೌಸ್ ಪೀಸ್ ಕಟ್ಟಿಂಗ್ ಮಾಡ್ತಾ ಇದ್ದೆ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ಸೊ ಇವಾಗ ಇನ್ನೊಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ಬ್ಲೌಸ್ ಕಟ್ಟಿಂಗ್ ಮಾಡಿಬಿಟ್ಟು ನಾನು ಟಿಫನ್ ಮಾಡ್ತೀನಿ ಸೊ ಇವಾಗ ಅನ್ವಿತಾ ಅರವಿಂದ್ ನೋಡಿ ಟಿಫನ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಸರ್ತಿ ಆಗಲೇ ಗಂಜಿ ಕುಡಿದ್ಬಿಟ್ಟು ಲೈಟಾಗಿ ಪಲಾವ್ ತಿಂದಿದ್ರು ಮತ್ತೆ ಇವಾಗ ಹೊಟ್ಟೆ ಹಸಿವು ಆಯಿತು ಅನ್ಸುತ್ತೆ ಮಕ್ಕಳು ಹಂಗೆ ಅಲ್ವಾ ಚೂರು ಚೂರೇ ತಿಂತಾರೆ ಆಮೇಲೆ ಸ್ವಲ್ಪ ಹೊತ್ತು ಆಟಾಡ್ತಾರೆ ಮತ್ತೆ ತಿಂತಾರೆ ಹೀಗೆ ಮನೇಲಿದ್ದರೆ ಹೀಗೆ ನೋಡಿ ಫ್ರೆಂಡ್ಸ್ ಸ್ಕೂಲ್ಗೆ ಹೋದರೆ
ಸುಮ್ಮನೆ ಒನ್ ಟೈಮ್ ಊಟ ಮಾಡ್ಕೊಂಡು ಬರ್ತಾರೆ ಸ್ಕೂಲಲ್ಲಿ. ಮನೆಯಲ್ಲಿ ಇದ್ದರೆ ಹೀಗೆ ಪದೇ ಪದೇ ಅಡುಗೆ ಮನೆಗೆ ಹೋಗೋದು, ಪ್ಲೇಟ್ಗೆ ಹಾಕ್ಕೊಂಬರೋದು, ತಿನ್ನೋದು, ಈ ರೀತಿ ಸಿಂಕ್ ತುಂಬ ಬಾಂಡೆನ ತುಂಬಿಸಿ ಇಕ್ಕಿರ್ತಾರೆ. ಇವಾಗ ಟಿ ವಿ ನೋಡಿಕೊಂಡು ನನ್ನ ಜೊತೆ ಮಾತಾಡಿಕೊಂಡು ಟಿಫನ್ ಮಾಡ್ತಾ ಇದ್ದಾರೆ ಇಬ್ಬರು. ಅನಿವಿತಾ ಹೇಳ್ತಾ ಇದ್ಲು, ಮಮ್ಮಿ ಎಷ್ಟು ಸೆಕೆ ಆಗ್ತಾ ಇದೆಲ್ಲ, ಎಷ್ಟು ಗರಂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ಬೆಳಗ್ಗೆ ಬೆಳಗ್ಗೆನೆ ಎಷ್ಟು ಗರಂ ಅನಿಸ್ತಾ ಇದೆ, ಫುಲ್ಲು ಸೆಕೆ ಸೆಕೆ, ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನು ಮಧ್ಯಾಹ್ನ ಆದಮೇಲಂತೂ ಇನ್ನೂ ಜಾಸ್ತಿ ಸೆಕೆ ಆಗುತ್ತೆ, ಮನೆ ಒಳಗಡೆ ಇರೋಕ್ಕೆ ಆಗಲ್ಲ. ಹೊರಗಡೆ ಹೋದರೂ ಕೂಡ ಅಲ್ಲೂ ಗಾಳಿ ಇರೋದಿಲ್ಲ, ಅಷ್ಟು ಸೆಕೆ ಬೇಸಿಗೆ ಟೈಮಲ್ಲಿ. ಅದು ಈ ಮನೆ ಮೇಲೆ ಯಾವುದೇ ರೀತಿ ಮನೆ ಇಲ್ಲ, ಸೊ ಹಾಗಾಗಿ ತುಂಬ ಸೆಕೆ ಹೊಡೆಯುತ್ತೆ ಮನೆ ಒಳಗಡೆ. ಮನೆ ಮೇಲ್ಗಡೆ ಒಂದು ಮನೆ ಇತ್ತಂದರೆ ಆ ಮನೆ ಒಳಗಡೆ ಅಷ್ಟು ಸೆಕೆ ಸೆಕೆ ಅನಿಸೋದಿಲ್ಲ. ಮನುಷ್ಯ ಅಂದಮೇಲೆ ಹಿಂಗೆ ನೋಡಿ ಫ್ರೆಂಡ್ಸ್, ಯಾವುದಕ್ಕೂ ತಡ್ಕೊಳ್ಳೋದಿಲ್ಲ. ಒಂದು ಸಮ್ಮರ್ಗೂ ತಡ್ಕೊಳ್ಳೋದಿಲ್ಲ, ಒಂದು ವಿಂಟರ್ ಸೀಸನ್ಗೂ ತಡ್ಕೊಳ್ಳೋದಿಲ್ಲ, ಒಂದು ರೈನಿ ಸೀಸನ್ಗೂ ತಡ್ಕೊಳ್ಳೋದಿಲ್ಲ. ರೈನಿ ಸೀಸನ್ನು ಅದು ಸ್ವಲ್ಪ ಮಳೆ ಆದರೆ ಸ್ವಲ್ಪ ತಡ್ಕೊಳ್ತೀವಿ, ಜಾಸ್ತಿ ಹೆವಿ ಮಳೆ ಆದರೆ ಅದನ್ನು ಕೂಡ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಮನುಷ್ಯ ಯಾವುದಕ್ಕೂ ಕೂಡ ತಡ್ಕೊಳ್ಳೋದೇ ಇಲ್ಲ. ಸೊ ಇವಾಗ ನಾನು ಕೂಡ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ತುಂಬ ಅಂದರೆ ತುಂಬ ಜಾರ್ತಾ ಇದೆ ಬ್ಲೌಸ್. ಆ್ಯಕ್ಚುಲಿ ಸ್ವಲ್ಪ ಬ್ಲೌಸ್ ಪೀಸು ಸಿಲ್ಕಿ ಸಿಲ್ಕಿ ಇತ್ತಂತಂದರೆ ಕಟ್ಟಿಂಗ್ ಮಾಡೋದಂತೂ ತುಂಬಾ ಕಷ್ಟ. ಬ್ಲೌಸ್ನ ಸ್ವಲ್ಪ ತುಂಬ ಜಾರ್ತಾ ಇತ್ತು. ನಾನು ತಿದ್ದಿ ತಿಡಿ ತಿಡಿ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಇವಾಗ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಫೈನಲಿ ಎರಡು ಬ್ಲೌಸ್ ಕಟ್ಟಿಂಗ್ ಅಂತೂ ಮಾಡಿದೆ, ನೋಡ್ತಾ ಇರ್ಬೋದು. ಇವಾಗ ಫಸ್ಟು ಟಿಫನ್ ಮಾಡಿಬಿಡ್ತೀನಿ ಪಲಾವು. ಹೊಟ್ಟೆ ಫುಲ್ ಹಶು ಆಗ್ತಾ ಇದೆ, ಇನ್ನೂ ಮನೆ ಕೆಲಸ ಇಲ್ಲ, ಇನ್ನೂ ಹಾಗಾಗೆ ಇದೆ, ಏನೂ ಮಾಡಿಲ್ಲ. ಪಲಾವ್ ಗಂಜಿ ಒಂದು ಮಾಡಿಬಿಟ್ಟು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಕೂತ್ಕೊಂಡೆ. ಸೊ ಇವಾಗ ಟಿಫನ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಬಟ್ಟೆ ತೊಳಿಬೇಕು, ರೊಟ್ಟಿ ಮಾಡಬೇಕು, ಇನ್ನೂ ಸುಮಾರೆಲ್ಲ ಕೆಲಸಗಳಿದ್ದಾವೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಹಸ್ಬೆಂಡ್ ನೋಡಿ ಪೂಜೆ ಮಾಡ್ತಾ ಇದ್ದಾರೆ, ಸತ್ಯನಾರಾಯಣ ಪೂಜೆ. ಇದು ಕತೆ ಓದ್ತಾ ಇದ್ದಾರೆ, ಅರವಿನೂ ಅವ್ರ ಪಪ್ಪ ಹೇಳ್ತಾ ಇರೋ ಕತೆನ ಕೇಳಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಹಸ್ಬೆಂಡ್ಗೆ ಹಾಲಿಡೇ ಇದೆ, ಸೊ ಹಾಗಾಗಿ ಸತ್ಯನಾರಾಯಣ ಪೂಜೆನ ಮಾಡಿರ್ತಾರೆ, ಹುಣ್ಮೆದಿದು. ಸೊ ಹುಣ್ಮೆ ತಮಗೆ ಯಾವಾಗ ಅನುಕೂಲ ಆಗುತ್ತೋ ಸೊ ನೋಡಿಕೊಂಡು ಮಾಡ್ತಾರೆ. ಅರವಿಂದ್ ನೋಡಿ ಒಂದು ಸ್ವಲ್ಪ ಕೂತ್ಕೊಳ್ತಾನೆ, ಸ್ವಲ್ಪ ಆಮೇಲೆ ಓಡಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ನೋಡಿ ಈ ರೀತಿ ಪೂಜೆನ ಮಾಡಿ ಮುಗಿಸಿದ್ರು ಫೈನಲಿ. ಮಳೆ ಬರ್ತಾ ಇದೆ ಫ್ರೆಂಡ್ಸ್, ನೋಡಿದ್ರೆ ಮಳೆ ಏನು ಜೋರಾಗಿ ಬರುತ್ತೋ ಇಲ್ಲ ಇಷ್ಟೇ ಉದ್ರಿ ಹೋಗುತ್ತೋ ಏನೋ ಗೊತ್ತಿಲ್ಲ. ನೋಡಿ ಅನ್ವಿತ ಹೆಂಗ್ ಕುಣಿದಾಡ್ತಾವಳೆ. ಜೋರ ಹಾಸಿದ್ವಿ, ಒಣಗೋದಿಲ್ಲ ನೀನ. ಈಗ ಮಳೆ ಬರಬಾರ್ದು ಈಗ. ಇವತ್ತು ಹಾಸಿಗೆ ಎಲ್ಲ ತೊಳೆದಾಕಿದೀವಿ ಫ್ರೆಂಡ್ಸ್. ಇನ್ನೇನು ಇನ್ನೊಂದು ಸ್ವಲ್ಪ ದಿನದಲ್ಲ ಬೆಳಗಾವಿಯಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ಬೇಸಿಗೆ ಟೈಮಲ್ಲೇ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳೆದಾಕಿದೀವಿ, ಬೆಳಗ್ಗೆ ತೊಳೆದಾಕಿದ್ದೀವಿ. ಪ್ರತಿ ತಿಂಗಳು ಏನು ಮಳೆ ಬರಂಗಿಲ್ಲ ಅಲ್ಲೇ. ಮತ್ತೆ ಇನ್ನೊಂದೇನಂದ್ರೆ ಊರಲ್ಲಿ ಜಾತ್ರೆ ನೆಕ್ಸ್ಟ್ ವಾರನೂ ಅದ್ರ ನೆಕ್ಸ್ಟ್ ವಾರ ಊರಲ್ಲಿ ಜಾತ್ರೆ ಇದೆ. ಸೊ ಅದ್ರ ಸಲುವಾಗೂ ತೊಳೆದಾಕಿದೀವಿ, ಮತ್ತೆ ಈ ಬೆಳಗಾವಿಯಲ್ಲಿ ಮಳೆ ಸಲುವಾಗೂ ತೊಳೆದಾಕಿದೀವಿ. ಸಣ್ಣ ಗುದುರ್ತಾ ಇದೆ, ಏನ್ ಬಂದು ಹೋಗುತ್ತೋ ಇಲ್ಲ ರಪ ರಪ ಅಂತ ಬರುತ್ತೋ, ತಗೊಂಡೋಗೋಣ ಏನ್ ಮಾಡೋಣ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇನ್ನು ಫುಲ್ ಒಂದಿದ್ದಿಲ್ಲ ತಗೊಂಡೋಗೋಣ ಅಂದ್ರೆ. ತಗೊಂಡ್ ಮಳಿ ಏನ್ ಬರಂಗಿಲ್ಲ ಅನ್ಸುತ್ತ, ಮಳೆ ಹೋಯ್ತ. ಅಯ್ಯೋ ಮಳೆ ಬರ್ತಾ ಇದೆ, ಹಾಸಿಗೆ ಹಾಕಿದೀವಿ ಟೆರೆಸ್ ಮೇಲ್ಗಡೆ ಅಂತ ನಾನು ಗಿಮ್ ಅಂತ ಓಡ್ ಬಂದೆ, ಅನ್ವಿತನ ಕರ್ಕೊಂಡ್ ಬಂದೆ. ಬೇಗ ನಡಿ ಅನ್ವಿತ, ಹಾಸಿಗೆ ತಗೊಂಬರೋಣ, ಎಲ್ಲ ನೀನೊಂದ್ ಸ್ವಲ್ಪ ನಾನೊಂದ್ ಸ್ವಲ್ಪ ಅಂತ ಕರ್ಕೊಂಡ್ ಬಂದ್ವಿ. ಆಮೇಲೆ ಅರವಿಂದನ್ನ ಮನೇಲಿ ಕೆಳಗಡೆನೆ ಇರೋ ಅರವಿ, ನೀನ್ ಮೇಲ್ಗಡೆ ಬರ್ಬೇಡ ತಲೆ ಒದ್ದೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ಬಿಟ್ಟು ಬಂದೆ. ಮಳೆ ಏನು ಹೋಯ್ತು ಅನ್ಸುತ್ತೆ. ಒಣಗಿದಾವೆ ಆಲ್ಮೋಸ್ಟ್, ಇನ್ನೊಂದ್ ಚೂರ್ ಅಷ್ಟೇ ಒಣಗಿಲ್ಲ.
ಇನ್ನ ಜೋಳ ಕ್ಲೀನ್ ಮಾಡಬೇಕು ಇವಾಗ ಬಟ್ಟೆ ತೊಳೆದಿಲ್ಲ ಬಟ್ಟೆ ತೊಳೆದು ಜೋಳ ಕ್ಲೀನ್ ಮಾಡಬೇಕು ಇನ್ನು ಇಷ್ಟು ಕೆಲಸಗಳು ಇದ್ದಾವೆ ಬ್ಲೌಸ್ ಹೊಲಿಬೇಕು ಇವರು ಕೂಡ ಇವಾಗ ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಟ್ಯೂಷನ್ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಅನ್ವಿತಾ ಬಿಡಿಸಿರೋ ಭಂಗಲೆ ನೋಡಿ ಇವತ್ತು ಹೆಂಗ್ ಬಿಡಿಸಿದಾಳೆ ಅಂತ ಹೇಳಿ ಮಳಿ ಹೋತು ವೆಲ್ಕಮ್ ಟು ಅವರ್ ಹೋಮ್ ಅಂತ ಹೇಳಿ ಬಿಡಿಸಿದಾಳೆ ನೋಡಿ ಸ್ಕ್ವೇರ್ ಹಾಕಿಬಿಟ್ಟು ಬಟರ್ಫ್ಲೈ ಬಿಡಿಸಿದಾಳೆ ಹೂವು ಎಲ್ಲ ಹಾಕಿ ನೋಡಿ ಮನೆ ಬಾಗಿ ಮುಂದೆ ಎಲ್ಲ ಚಲಪಿನಿ ಮಾಡಿದ್ದಾರೆ ಹೆಂಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಅನ್ವಿತಾ ಬಿಡಿಸಿರೋ ಭಂಗಲೆ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ನೋಡಿ आग्ले मा स्वल्प बंद होल्वा जोर मा बता मत गुड़गू सिद्धा फोन बरता है मत इन इवग बटे तोल वन इन हि गूड़ बिटे तपस्कटे अंत अन्सते मरदल पाप मल चिटाकोबिटे सूक्ता है कानस्ता मरदल कानस्तना ಕೇಳಿಸ್ಕೊಳ್ತೇನೆ ಸೌಂಡ್ ನಿಮಗೆ ಕೇಳಿಸಿರಬಹುದು ಅಂತ ಅನ್ಕೋತೀನಿ ನಾನು ಮಾತಾಡೋ ಸೌಂಡ್ ಅಲ್ಲಿ ಮತ್ತೆ ಮಳೆ ಸೌಂಡ್ ಅಲ್ಲಿ ಕೇಳಿಸಿದೆಯೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ನೋಡ್ತೀನಿ ಎಲ್ಲಿ ಇದೆಯೋ ಏನೋ ಎಲ್ಲೋಯ್ತೋ ಏನೋ ಸೌಂಡ್ ಮಂಗ್ ಮಾಯ ಆಯ್ತು ಸ್ವಲ್ಪ ಜೋರಾಗಿ ಮಳೆ ಬರ್ತಾ ಇದೆ ಅಲ್ಲಿ ಕುತ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ಇರಿ ನೋಡಿ ಅಲ್ಲಿ ಕುತ್ಕೊಂಡಿದೆ ಎಲ್ಲೋಯ್ತಾ ಮತ್ತೆ ಆ ಹಕ್ಕಿ ಅಲ್ಲಿದೆ ಫ್ರೆಂಡ್ಸ್ ಅಲ್ಲಿದೆ ನಿಮ್ಗೆ ಕಾಣಿಸ್ತಾ ಇಲ್ಲ ಹೆಚ್ಚು ನನಗೆ ಕಾಣಿಸ್ತಾ ಇದೆ ಜೂಮ್ ಹಾಕಿ ತೋರಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ನಾನು ತೋರಿಸುವಾಗ ಅದು ಒಂದು ರೆಂಬೆಯನ್ನು ಒಂದು ರೆಂಬೆಗೆ ಬಿಡ್ದಾಡ್ತಾ ಇದೆ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಇವಾಗ ಅಲ್ಲಿತ್ತು ಕೆಳಗಡೆ ಬಂದ್ಬಿಡ್ತು ಮತ್ತೆ ಓಕೆ ಫ್ರೆಂಡ್ಸ್ ಇವಾಗ ಮಳೆನ ನೋಡಿಕೊಂಡು ಊಟನ ಮಾಡ್ತಾ ಇದೀನಿ ಮಕ್ಕಳು ಕೂಡ ಟ್ಯೂಷನ್ ಗೆ ಹೋದ್ರು ಅದೇನೋ ಗೊತ್ತಿಲ್ಲ ಡೈಲಿ ಟಿವಿ ನೋಡಿಕೊಂಡು ಅಥವಾ ರೂಮ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದೆ ಇವತ್ತು ಆಟೋಮ್ಯಾಟಿಕ್ ನಾನೇ ಬಾಲ್ಕನಿಯಲ್ಲಿ ಬಂದು ಕೂತ್ಕೊಂಡು ಮಳೆ ನೋಡಿಕೊಂಡು ಊಟ ಮಾಡ್ತಾ ಇದೀನಿ ಹಾಗೆ ಮಳೆ ನೋಡಿಕೊಂಡು ಊಟ ಮಾಡಬೇಕಾದ್ರೆ ಒಂದು ನೆನಪು ಬಂತು ಊರಲ್ಲೆಲ್ಲ ಆ ಕಟ್ಟೆ ಮೇಲೆ ಕೂತ್ಕೊಂಡು ಹೊರಗಡೆ ವ್ಯೂ ಎಲ್ಲ ನೋಡಿಕೊಂಡು ಊಟ ಮಾಡೋದು ಒಂದು ರೀತಿ ಏನೋ ಒಂಥರ ಖುಷಿ ಆಗ್ತಾ ಇರುತ್ತಲ್ವಾ ಅಂತ ಹೇಳಿ ನೆನೆಸ್ಕೊಂಡು ಊಟ ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಕೇಳಿಸ್ತಾ ಇದೆಯಾ ಅಲ್ಲಿ ನೋಡಿ ಅಲ್ಲಿ ಹಕ್ಕಿ ಇದೆ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲಿ ಜೋರ ಕೂತಿದೆ ನೋಡಿ ಇಷ್ಟೊತ್ತು ಸೈಲೆಂಟ್ ಇತ್ತು ಇವಾಗ ಮತ್ತೆ ಕೂಗ್ತಾ ಇದೆ ಊಟ ಮಾಡ್ತಾ ಇದ್ದೆ ಜೋರ ಕೂಗ್ತಾ ಇತ್ತು ಓಕೆ ಫ್ರೆಂಡ್ಸ್ ಇವಾಗ ಊಟ ಆಯಿತು ಊಟ ಮಾಡಾದ್ಮೇಲೆ ನೋಡಿ ಇವಾಗ ಜೋಳನ ಕ್ಲೀನ್ ಮಾಡ್ತಾ ಇದ್ದೀನಿ ಊಟ ಮಾಡಿದ ತಕ್ಷಣವೇ ಜೋಳ ಕ್ಲೀನ್ ಮಾಡೋದಕ್ಕೆ ಕೂತ್ಕೊಂಡ ಮೇಲೆ ಕತ್ಲಾದರೆ ಏನು ಕಲ್ಲು ಮನ್ನೋದು ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಜೋಳದ ಹಿಟ್ಟು ಖಾಲಿಯಾಗಿ ಹೋಗಿತ್ತು ರೊಟ್ಟಿ ಮಾಡೋ ಹಿಟ್ಟು ಸೊ ಇವಾಗಲೇ ಕತ್ಲಾಗೋದ್ರ ಒಳಗಡೆ ಕ್ಲೀನ್ ಮಾಡ್ಕೋಣ ಅಂತೇಳಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹಸ್ಬೆಂಡು ಅಥವಾ ತಮ್ಮನೋ ಹಾಕ್ಸ್ಕೊಂಡು ಬರ್ತಾರೆ ಹಿಟ್ಟು ಮಾಡಿಸ್ಕೊಂಡು ಬರ್ತಾರೆ ಹಾಗೆ ಮಳೆ ಕೂಡ ಇನ್ನೂ ಬರ್ತಾನೆ ಇದೆ ಸಣ್ಣಕ್ಕೆ ಉದುರ್ತಾ ಇದೆ ಮಳೆ ನೋಡ್ಕೊಂಡು ಜೋಳ ಕ್ಲೀನ್ ಮಾಡ್ತಾ ಇದ್ದೆ ಗೇಟ್ ಸೌಂಡ್ ಆಯ್ತು ಜೋಳ ಹಸ್ ಮಾಡಕಂತಿದ್ನೆ ನಾನು ನೀನ ಬಂದೇನ ಅಂತಂದು ಚಾಪಿ ತಗೊಂಬಂದಿ ಚಾಪಿ ಹಿಡ್ಕೊಂಡ್ ಮ್ಯಾಗ ಹತ್ತಿ ಬರಕಂತಿದ್ದಿ ಎಲ್ಲ ತೋರ್ಸ ಎಷ್ಟ್ ಎರಡ್ ತಗೊಂಬಂದಿ ನೋಡಿ ಫ್ರೆಂಡ್ಸ್ ಇವಾಗ ಚಾಪೆ ಕೂಡ ತಗೊಂಬಂದಿದ್ದಾರೆ ನೋಡ್ತಿರ್ಬೋದು ಏನು ಇವತ್ತು ಫುಲ್ ಶಾಪಿಂಗ ಮಾಡಕಂತೀಯಲ್ ನೀನ ಇವತ್ತೇನು ಫುಲ್ ಡೇ ಶಾಪಿಂಗ್ ನೀವತ್ ನಿಂದ ಹುಡುಗರಿಗೆ ರೈಟಿಂಗ್ ಟೇಬಲ್ ಚಾಪಿ ನೋಡಿ ಫ್ರೆಂಡ್ಸ್ ಹಸ್ಬೆಂಡ್ ಚಾಪೆ ತಗೊಂಬಂದಿದ್ದಾರೆ ಕಡ್ಡಿ ಚಾಪೆ ಸಣ್ಣದ ನೋಡಿ ನೋಡಿ ಫ್ರೆಂಡ್ಸ್ ಈ ನಡುವೆ ಈ ತರ ಕಡ್ಡಿ ಚಾಪೆ ಸಿಗೋದೇ ಇಲ್ಲ ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಸಿಗೋದಿಲ್ಲ ಎಲ್ಲಿ ಹುಡುಕ್ ತಗೊಂಡ್ ನೀನು
ಬೇರೆ ಹುಡುಕಾಕ ನೋಡಿ ಹುಡುಕಿ ಏನೋ ಬೇರೆ ಐಟಮ್ ತಗೊಂಬರಕ್ ಹೋದಾಗ ಅಲ್ಲಿ ಇದ್ವಂತೆ. ಸೊ ತಗೊಂಬಂದಿದ್ದಾರೆ ಕಡ್ಡಿ ಚಾಪೆ. ಕಡ್ಡಿ ಚಾಪೆ ಹೆಲ್ತ್ ಗೆ ತುಂಬಾ ಒಳ್ಳೇದು. ಪ್ಲಾಸ್ಟಿಕ್ ಚಾಪೆ ಹೆಲ್ತ್ ಒಳ್ಳೇದಲ್ಲ. ಈ ನಡುವೆ ಈ ತರದ ಯಾರು ಬ್ಲಡ್ ಬ್ಲಾಕ್ ಬ್ಲಾಕ್ ಆಗತ್ತೆ ಪ್ಲಾಸ್ಟಿಕ್ ಚಾಪೆಗೆ. ಇದಕ್ಕೆ ಬ್ಲಡ್ ಸರ್ಕ್ಯುಲೇಟ್ ಆಗತ್ತೆ, ಹೆಲ್ತ್ ಗೆ ಒಳ್ಳೇದು. ಸೊ ತುಂಬಾ ದಿನದಿಂದ ಅನ್ಕೊಂಡಿದ್ರು ತಗೊಂಬರ್ಬೇಕು ತಗೊಂಬರ್ಬೇಕು ಅಂತ ಹೇಳಿ. ಮತ್ ಇವು ಚುಂಗ್ ಚುಂಗು ಹೊಕೊಂಡ್ಬಿಡ್ತೀನಿ. ಸ್ವಲ್ಪ ಸಣ್ಣ ಹಾಕೋ, ಒಬ್ರಿಗೆ ಇಬ್ರಿಗೂ ಆಗಲ್ಲ ಒಬ್ರಿಗೆ ನೋಡಿ. ಏನ್ ನಿನ್ ವ್ಯಾಯಾಮ ಮಾಡಕನೇ ಇದು ಏನ್ ಹಂಗ ಅನ್ಸಕತ್ತೆ ನನಗೆ. ಇದು ಒಬ್ಬೋಗ ಐತಲ್ಲ ಇದು ಇವಾಗೆಲ್ಲ ಇವ್ನ ಯಾರು ತಗೊಳೋದನ ಇಲ್ಲ, ಎಲ್ಲಾ ಕಡೆ ಕಾಣೋದನ ಇಲ್ಲ. ಇವು ಎಲ್ಲಾರು ಪ್ಲಾಸ್ಟಿಕ್ ಚಾಪಿ ಪ್ಲಾಸ್ಟಿಕ್ ಚಾಪಿ ಪ್ಲಾಸ್ಟಿಕ್ ಚಾಪಿ. ಅಯ್ಯೋ ಅವು ಇವ್ ರೇಟ್ ಜಾಸ್ತಿ ಇರ್ಬೇಕಲ್ಲ ಈಗ. ಇವಕ್ ಡಿಮ್ಯಾಂಡ್ ಕಮ್ಮಿ ಆಗ್ಯಾವ ಈಗ. ಅಲ್ಲ ಇದಕ್ ಡಿಮ್ಯಾಂಡ್ ಇವಾಗ ಜಾಸ್ತಿ ಆಗೈತಿ, ಸ್ವಲ್ಪ ದಿನದ ಹಿಂದ್ ಕಮ್ಮಿ ಆಗಿತ್ತಲ್ಲ ಪ್ಲಾಸ್ಟಿಕ್ ಚಾಪ್ ಬಂದಾಗ. ಈ ಹೊಳ್ ಇದ್ರ ಡಿಮ್ಯಾಂಡ್ ಐತಿ. ಯಾಕ ಸಾಕ ಎರಡ್ ನಾಕ್ ಮಂದಿ ಅಕ್ಕವ್ ನಮಗ ಎಷ್ಟು ರೂಪಾಯಿ ಒಂದಿವ್ ಒಂದ್ ಬಾರ್ಗಿನ್ ಮಾಡ್ಲಿಲ್ಲ. ಎಷ್ಟ್ ಹೇಳಿದ್ರು? ಎರಡ್ನೂರ ಇಪ್ಪತ್ತು ಹೇಳಿದ್ರ. ಇಪ್ಪತ್ತು ರೂಪಾಯಿ ಬಿಟ್ರ ಬರೀ ಇಪ್ಪತ್ತು ರೂಪಾಯಿ ಅಷ್ಟ ಬಿಟ್ರ. ನೋಡಿ ಫ್ರೆಂಡ್ಸ್, 200 ರುಪೀಸ್ 200 ರೂಪಾಯಿ ಬಂದ್ ಚಾಪೆ ಅಂತೆ. ಸೊ ನಿಮ್ಗೂ ಕೂಡ ಎಲ್ಲಾದ್ರೂ ಈ ತರ ಕಡ್ಡಿ ಚಾಪೆ ಸಿಕ್ಕಿದ್ರೆ ತಗೊಳ್ಳಿ, ಹೆಲ್ತ್ ಗೆ ತುಂಬಾನೇ ಒಳ್ಳೇದು. ಪ್ಲಾಸ್ಟಿಕ್ ಚಾಪೆ ಅಷ್ಟೊಂದು ಒಳ್ಳೇದಲ್ಲ. ನಾವು ಕೂಡ ತುಂಬಾ ದಿನಗಳಿಂದ ಹುಡುಕ್ತಾ ಇದ್ವಿ ಎಲ್ಲಿ ಸಿಗ್ತಾವೆ ಏನು ಅಂತೇಳಿ, ಎಲ್ಲೂ ಕೂಡ ಕಾಣಿಸಿರ್ಲಿಲ್ಲ. ಹುಡುಕಿ ಸಾಕಾಗಿತ್ತು. ಸೊ ಮೊನ್ನೆ ಯಾವಾಗ್ಲೂ ನಮ್ಮ ಅಜ್ಜ ಊರಿನ ಇಲ್ಲಿ ಬಂದಾಗ ಬೆಂಗಳೂರಿಗೆ ಬಂದಾಗ ಏನೋ ಐಟಮ್ ತಗೊಂಬರೋದಕ್ಕೆ ಅಂತೇಳಿ ಹೋದಾಗ ಅಲ್ಲಿ ಒಂದ್ ಅಂಗಡಿಯಲ್ಲಿ ಕಾಣಿಸಿದವೆ, ಎತ್ತಿನ ಹಗ್ಗ ತಗೊಂಬರಕ್ ಹೋಗಿದ್ರಂತೆ ಮಾರ್ಕೆಟ್ಗೆ, ಅಲ್ಲಿ ಕಾಣಿಸಿದವಂತೆ. ಸೊ ಹಳೆ ಕಾಲದ ಐಟಮ್ಸ್ ಎಲ್ಲಿ ಸಿಗ್ತಾವೋ ಅಲ್ಲೇ ಸಿಗ್ಬೋದು ಅನ್ಸತ್ತಿವು. ಎತ್ತಿನ ಹಗ್ಗ ತಗೊಂಬರಕ್ ಹೋಗಿದಾರೆ, ಮತ್ ಅವತ್ತೆ ತರ್ಲಿಲ್ಲ. ಚಲೋ ದಿನ ಪಂಚಗ ಅದೇನೋ ನೋಡ್ತಾರೆ ನಮ್ಮ ಮನೇಲೆಲ್ಲ ಎಲ್ಲದಕ್ಕೂ ಕೂಡ. ಸೊ ಅವತ್ತೇನೋ ತಗೊಂಬರೋದ್ ಬೇಡ ಅಂತೇಳಿ ಇವತ್ತು ತಗೊಂಬಂದಿದ್ದಾರೆ. ಎಲ್ಲ ಏನಾದ್ರೂ ಒಂದ್ ಐಟಮ್ ತರಬೇಕಾದ್ರೆ ಏನೋ ಮಾಡ್ಬೇಕಾದ್ರೂ ಕ್ಯಾಲೆಂಡರ್ ನೋಡಿ ತಗೊಂಬರ್ತಾರೆ ನಮ್ಮನೇಲಿ. ಸುತ್ತಿಡ್ರಿ ಎಲ್ಲಿ ಇಡ್ತೀರಿ ನೋಡ್, ಇದಕ್ಕೂ ಒಂದ್ ಜಾಗ ಹುಡುಕ್ರಿ. ಯಾವಾಗ ಈಗ ಆಗೋದಿಲ್ಲ, ಈಗ ಸದ್ಯಕ್ಕೆ ಅಂಕರಿ. ಈಗ ನನ್ ಬಾಳ ಕೆಲ್ಸದ ನಾನು ಎಲ್ಲಿ ಊರ್ಗ ಹೊಳ ಬಂದಿಂದ ಕೆಲ್ಸ ನೋಡ್ರಿ ತಲೆ ತಿರುಗ್ತಾವ ಅಷ್ಟದಾವ ನಾನು ಈಗ ಯಾವಾಗ ಮಾಡಿ ಊರಿಗೆ ಅದು ಊರಿಗೆ ಹೋ ಇದು ಊರಿಗೆ ಹೋಗೋದ್ರೊಳಗೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ನಾನು. ಏನು ಹೊಸ ಟೇಬಲ್ನೇ ಬರೆಯಕಂತ್ರಿ ಇಬ್ರು? ಬರೀರಿ ಬರೀರಿ ನೋಡಿ ಫ್ರೆಂಡ್ಸ್, ಹೊಸ ರೈಟಿಂಗ್ ಟೇಬಲ್ ಮೇಲೆ ಆಲ್ರೆಡಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದಾರೆ. ಇವತ್ತು ಇವರಿಬ್ರಿಗೂ ಹಬ್ಬ ಅಂತಾನೆ ಹೇಳ್ಬೋದು. ಇಲ್ಲ ಬರ್ಯಾಕಂತನ ತಗೊಂಬಂದಿ, ಬರೀರಿ ಚಂದಾಗಿ ಸ್ಟಡಿ ಮಾಡ್ಬೇಕು ನೀವು. ಅಮರ್ ಮಾಡ್ರವಿನ ಈಗರ ಬರಬ್ಬರಿ ನೋಡಿ ನೇರಳು ಬೀಳುತ್ತೆ ನಂದು. ನೀನ್ ಬರಕತ್ತೇನ ಮೀತಾ? ನೀನೇನ್ ಬರಕತ್ತೀರ ಅರವಿಂದ್? ಇಬ್ರು ಹಿಂದಿ ಬರಕತ್ತೀರಿ? ಬಡಬಡ ಫಾಸ್ಟ್ ಆಗಿ ಬರೀರಿ. ಇವ್ರಿಗೊಂದ್ ರೀತಿ ಹಬ್ಬ ರೀತಿ ಏನೋ ಒಂದ್ ರೀತಿ ಹೊಸ ದಿನ ಇವತ್ತು. ಖುಷಿ ಆಗತ್ತಿ, ಖುಷಿ ಆಗಿರ್ಲೇಬೇಕು. ಮತ್ತ ಪಪ್ಪ ತಗೊಂಬಂದ್ ಕೊಟ್ಟನಲ್ ಮತ್ತ ಹೊಸ ಟೇಬಲ್,
ರೈಟಿಂಗ್ ಟೇಬಲ್. ಓಕೆ ಫ್ರೆಂಡ್ಸ್, ಮಕ್ಕಳು ಓದ್ಕೊಳ್ತಾ ಇದ್ದಾರೆ, ಬರ್ಕೊಳ್ತಾ ಇದ್ದಾರೆ. ಹಾಗೆ ನಾನಿವಾಗ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸಿದ್ದೀನಿ ಆಲ್ರೆಡಿ. ಇನ್ನು ಅರ್ಧ ಬ್ಲೌಸು ಸ್ಲೀವ್ ಅದು ಸ್ಟಿಚ್ ಮಾಡಿಬಿಟ್ಟು ಬ್ಲೌಸ್ಗೆ ಅಟ್ಯಾಚ್ ಮಾಡಿಬಿಟ್ರೆ ಇವತ್ತಿಂದ ಬ್ಲೌಸ್ ಸ್ಟಿಚಿಂಗ್ ಮುಗಿಯುತ್ತೆ. ಹಾಗೆ ತಮ್ಮ ಕೂಡ ಊರಿಂದ ಎಲ್ಲ ಮ್ಯಾಪೆಲ್ಲ ತೆಗೆದು ತೋರಿಸ್ತಾ ಇದ್ದಾನೆ, ಮನೆಗಳನ್ನೆಲ್ಲ ಫೋನಲ್ಲೇ ಈ ಥರ ಇದೆ ನೋಡು ಮನೆ ಈ ಥರ ಇದೆ ಅಂಥೇಳಿ ಗೂಗಲ್ ಮ್ಯಾಪಲ್ಲಿ, ಮತ್ತು ಬೆಳಗಾವಿಯಲ್ಲಿರೋ ಮನೆ ಎಲ್ಲ ತೆಗೆದು ತೋರಿಸ್ತಾ ಇದ್ದ ಗೂಗಲಲ್ಲಿ. ಹಾಗೆ ನಮ್ಮ ರಿಲೇಷನ್ದವ್ರದ್ದೆಲ್ಲ ಒಬ್ಬೊಬ್ರದ್ದೇ ತೆಗೆದು ನೋಡ್ತಾ ಇದ್ವಿ ಮನೆಗಳೆಲ್ಲ, ಅವ್ರದ್ದೆಲ್ಲ ಹೆಂಗೆ ಬರ್ತಾ ಇದೆ, ನಮ್ಮದೆಲ್ಲ ಹೆಂಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ತಮ್ಮನೆ ತೆಗ್ದ. ಹಾಗೆ ಅವನು ಕೂಡ ಬೆಂಗಳೂರು ಮನೆಗಳನ್ನೆಲ್ಲ ನೋಡಿರಲಿಲ್ಲ, ಹಾಗೆ ಬೆಂಗಳೂರನ್ನು ಕೂಡ ಸರ್ಚ್ ಮಾಡಿಬಿಟ್ಟು ನೋಡು ಅಂತ ಹೇಳಿದೆ. ಅದೇ ಹುಡುಕ್ತಾ ಇದ್ವಿ ಬೆಂಗಳೂರು ಮನೆ ಗೂಗಲ್ ಮ್ಯಾಪಲ್ಲಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಗೊತ್ತಲ್ಲ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ, ಆವಾಗ ನೀವೇ ಮೊದಲು ನೋಡ್ಬೋದು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.